जय श्री राम, 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 जय श्री राम। नमस्ते ಗೆಳೆಯರೆ, ಹಿಮಾಲಯದಲ್ಲಿ ಅಸೂಯೆ ಇಲ್ಲದ ಅನಸೂಯೆ ನೆಲೆಸಿದ್ದು ನಿಮಗೆಲ್ಲ ತಿಳಿದಿದೆ. ಯಾರು ಆ ತಾಯಿ? ಬ್ರಹ್ಮ ವಿಷ್ಣು ಮಹೇಶ್ವರರನ್ನ ಮಗುವನ್ನಾಗಿಸಿ ಕ್ಷೀರ ಕುಡಿಸಿದ ತಾಯಿ. ಆಕೆ ಕೈ ಹಿಡಿದದ್ದು ಅತ್ರಿ ಮಹಾಮುನಿಯನ್ನ. ಆ ಅತ್ರಿ ಯಾರ ಕೈಗೂ ಸಿಗುತ್ತಿರಲಿಲ್ಲ. ಆ ಅತ್ರಿ ಮುನಿ ತಪಸ್ಸು ಮಾಡಿದ ಕ್ಷೇತ್ರ ಇದು. ಅನಸೂಯ ಅತ್ರಿಯರ ಆ ಶ್ರೇಷ್ಠ ದಾಂಪತ್ಯಕ್ಕೆ ಹುಟ್ಟಿದ ಮಗುವೆ ತ್ರಿಮೂರ್ತಿ ರೂಪ ದತ್ತಾತ್ರೇಯ. ದತ್ತ ಆತ್ರೇಯ ಅಂತ, ಆತ್ರೇಯ ಅತ್ರಿಯ ಮಗ ಆತ್ರೇಯ. ಅಸೂಯ ಇಲ್ಲದ ತಾಯಿಗೆ, ಅತ್ರಿ ಮುನಿಗೆ ಹುಟ್ಟಿದ ತ್ರಿಮೂರ್ತಿ ರೂಪ ದತ್ತ ಆತ್ರೇಯ ಅಂತ. ಆ ದತ್ತಾತ್ರೇಯ ಸಾಧಕರಿಗೆ ಸಾಧಕ, ಮುನಿಗಳಿಗೆ ಮುನಿ. ಆ ದತ್ತಾತ್ರೇಯನ ಬಾಲ್ಯ ಹೇಗಿತ್ತು ಅಂದರೆ, ಇಷ್ಟು ತೀಕ್ಷ್ಣವಾದ ಗುಹೆಗಳಲ್ಲಿ ಹೋಗಬೇಕಾಗಿತ್ತು. ಅಪ್ಪ ಅಮ್ಮನಿಂದ ದೂರ ಹೋದರು, ಅಪ್ಪ ಅಮ್ಮನ ಹತ್ತಿರ ಹೋದರು. ಎಡವಿದರೆ ಕಂದರ. ಇವತ್ತಿಗೂ ಗಂಡೆದೆಯ ಗುಂಡಿಗೆ ಇರುವವರು ಮಾತ್ರ ಈ ಕಂದರದೊಳಗೆ ನುಗ್ಗಿ ಹೋಗುತ್ತಾರೆ. ಹಾಗೆ ಹೋದವನು ಚಿಕ್ಕಮಗಳೂರಿನ ನಮ್ಮ ಕನ್ನಡದ ವೀರ, ಅಂದು ಜೂಜಾಡಿಗ ದಾಂಡಿಗರು ಮನೆಗೆ ನುಗ್ಗಿದಾಗ ಅವರನ್ನ ಒಳಬರದಂತೆ ತಡೆದ ಹತ್ತಾರು ವೃಕ್ಷ ರಕ್ಷಕರಲ್ಲಿ ಒಬ್ಬನಾದ ನಮ್ಮ ಘಟೋತ್ಕಚ. ತಾನು ಪೂಜಿಸುವ 3 ಅಡಿಯ ಹನುಮ ವಿಗ್ರಹದೊಂದಿಗೆ ಉತ್ತರ ಭಾರತದ ಯಾತ್ರೆಯಲ್ಲಿದ್ದಾನೆ. ಅವನು ಎಂತಹ ಕಲಿ ನೋಡಿ, ಮಹಾಬಲ ಅವನು, ವೀರಬಾಹು. ಆ ಕಂದರದಲ್ಲಿ ನುಸುಳುವುದೇ ಕಷ್ಟ. ಆದರೂ ಹೋಗಿ ಅತ್ರಿ ಮುನಿಯ ಗುಹೆ, ಅನಸೂಯೆಯ ದೇಗುಲ, ದತ್ತಾತ್ರೇಯನ ಬಾಲ್ಯದ ನೆಲೆಯನ್ನು ಕಂಡು ಬಂದಿದ್ದಾನೆ. ನೀವೂ ಕೂಡ ಅಲ್ಲಿಗೆ ಹೋದಲ್ಲಿ ಧೈರ್ಯವಾಗಿ ಈ ಕಲ್ಲಿನ ಕಂದರದೊಳಗಡೆ ನುಗ್ಗಿ ಹೋಗಿ ಬನ್ನಿ. ಧನ್ಯವಾದ. ಅಹೋರಾತ್ರ.